Hello childrens, good morning. Today we learn a new chapter, pronouns. Now ivattu sarvanama anna paatana ivattu practice madana. Sarvanamagalu andre yav yavu avuna hege balasbeku idannella ivattin class nalli naavu kaliyana. Aita naniga sumarashtunella board mele baridini adna ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಸರ್ವನಾಮಗಳು ಯಾವ್ಯಾವಪ್ಪ ಅಂದರೆ ಐ, ಐ ಅಂದರೆ ನಾನು ಅಂತ. ವಿ, ವಿ ಅಂದರೆ ನಾವು. ಬಹಳ ಜನ ಇದ್ದಾಗ ನಾವು, ನಾನು ಎಲ್ಲ ಸೇರಿ ಬಹಳ ಜನ ಇದ್ದಾಗ ನಾವು, ನಾನು, ನಾವು. ನೆಕ್ಸ್ಟು ಯು, ಯು ಅಂದರೆ ನೀನು ಮತ್ತು ನೀವು. ಬಹಳ ಜನ ಇದ್ದಾಗ ಎರಡಕ್ಕೂ ನಾವು ಯು ಅನ್ನೋದನ್ನ ಬಳಸ್ತೀವಿ. ದೇ, ದೇ ಅಂದರೆ ಅವರು, ಇವರು. ಇದಕ್ಕೆ ದೇ ಅಂತ ಹೇಳ್ತೀವಿ. ಹಿ, ಹಿ ಅಂದರೆ ಅವನು, ಇವನು. ಹುಡುಗ ಇದ್ದಾಗ ಹಿ ಅಂತ ಹೇಳ್ತೀವಿ. ಗರ್ಲ್ ಇದ್ದಾಗ ಶಿ ಅಂತ ಹೇಳ್ತೀವಿ. ಅವಳು, ಇವಳು ಅಂತ ಹೇಳುವಾಗ ಶಿ ಅನ್ನೋದನ್ನ ಬಳಸ್ತೀವಿ. ಯಾವುದಾದ್ರೂ ಒಂದು ವಸ್ತು ಬಗ್ಗೆ ಅಥವಾ ಪ್ರಾಣಿದು ಪ್ರಾಣಿ ಬಗ್ಗೆ ನಾವು ಹೇಳುವಾಗ ಇಟ್ ಅನ್ನೋದನ್ನ ಬಳಸ್ತೀವಿ. ಹಾಗಾದ್ರೆ ಪ್ರನೌನ್ಸ್ಗಳು ಯಾವ್ಯಾವಪ್ಪ ಹೇಳ್ತೀರಾ? ಐ, ವಿ, ಯು, ದೇ, ಹಿ, ಶಿ, ಈಟ್. ಇವನ್ನ ನಾವು ಏನಂತ ಹೇಳ್ತೀವಿ? ಪ್ರನೌನ್ಸ್ ಅಂತ ಹೇಳ್ತೀವಿ. ಸೊ ಈ ಕಡೆ ನೋಡಿ, ಇಲ್ಲಿ ಪ್ರನೌನ್ಸ್, ಎ ಪ್ರನೌನ್ ಈಸ್ ಎ ವರ್ಡ್ ದಟ್ ಟೇಕ್ಸ್ ಪ್ಲೇಸ್ ಆಫ್ ಎ ನೌನ್ ಆರ್ ನೌನ್ಸ್ ಇನ್ ಎ ಸೆಂಟೆನ್ಸ್. ಪ್ರನೌನ್ ಅನ್ನೋದೊಂದು ವರ್ಡ್. ಇದನ್ನ ನಾವು ನಾಮಪದದ ಬದಲಾಗಿ, ಹೆಸರಿನ ಬದಲಾಗಿ ಅಥವಾ ವಸ್ತುವಿನ ಬದಲಾಗಿ ಈ ಪ್ರನೌನ್ಸ್ ಅನ್ನ ನಾವು ಬಳಸ್ತೀವಿ. ಯಾವ್ಯಾವಪ್ಪ ಅವು ಪ್ರನೌನ್ಸ್ ಅಂತ ನಿಮ್ಗೆ ಬಂದ್ಸತಿ ಹೇಳಿದ್ದೆ ಅಲ್ವಾ? ಯಾವ್ದ್ಯಾವ್ದು? ಐ, ವಿ, ಯು, ದೇ, ಹಿ, ಶಿ ಅಂಡ್ ಇಟ್. ಇವಕ್ಕೆ ನಾವು ಪ್ರನೌನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್. ರಾಣಿ ಈಸ್ ಅವರ್ ಟೀಚರ್. ರಾಣಿ ಟೀಚರ್ಸ್ ಅಸ್ ಇಂಗ್ಲಿಷ್. ಇಲ್ಲಿ ಎರಡು ಸತಿ ರಾಣಿ, ರಾಣಿ ಅಂತ ಬರೆದಿದ್ದೀನಿ. ಈ ಎರಡು ಸತಿ ರಾಣಿ ಅನ್ನೋದು ಬದಲಾಗಿ ನಾವು ಏನನ್ನು ಬಳಸ್ಬಹುದು ಅಂದರೆ, ರಾಣಿ ಈಸ್ ಅವರ್ ಟೀಚರ್. ಇಲ್ಲಿ ಇನ್ನೊಂದು ಸತಿ ರಾಣಿ ಇದೆ ಅಲ್ವಾ, ಈ ರಾಣಿ ಬದಲಾಗಿ ಶಿ, ಶಿ ಟೀಚರ್ಸ್ ಅಸ್ ಇಂಗ್ಲಿಷ್ ಅಂತ. ಗೊತ್ತಾಯ್ತಾ? ಇಲ್ಲಿ ಐ, ವಿ, ಯು, ದೇ, ಹಿ, ಶಿ ಅಂಡ್ ಇಟ್ are pronouns that come in the naming form of a sentence. ivella ell varute sentence madhya madhya dannella varuta verb anta sentence alli verb irutte adjectives irutte inno sumarella one sentence andre adralli sumarella irutalva idralli idu naming part alli varute hesrina badalagi naavu ee pronouns galna naavu sarvanamagalanna ಬಳಸ್ತೀವಿ. ಈ ಸರ್ವನಾಮಗಳಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡಿದೆ, ಏಕವಚನ ಮತ್ತೆ ಬಹುವಚನ. ಪ್ರನೌನ್ಸ್ ನಲ್ಲಿ ಏಕವಚನದಲ್ಲಿ ಯಾವ್ಯಾವ್ದು ಬರುತ್ತೆ ಮತ್ತೆ ಬಹುವಚನದಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಪ್ರನೌನ್ಸ್ ಅಲ್ಲಿ ಸಿಂಗ್ಯುಲರ್ ಅಲ್ಲಿ ಏಕವಚನ ಇದ್ದಾಗ, ಒಂದೇ ವಸ್ತು ಇದ್ದಾಗ, ಒಬ್ಬನೇ ಇದ್ದಾಗ ನಾವು ಏನೇನು ಹೇಳ್ತೀವಿ? ಐ, ಐ ಅಂದ್ರೆ ಒಬ್ಬನೇ, ನಾನು, ನಾನು ಅಂತ ಅಲ್ವಾ. ಒಬ್ಬನೇ ಇದ್ದಾಗ ಐ ಅನ್ನೋದು ಸಿಂಗ್ಯುಲರ್. ನೆಕ್ಸ್ಟ್ ಹಿ, ಹಿ ಅಂದ್ರೆ ಅವನು, ಇವನು. ಒಬ್ಬನೇ ಇದ್ದಾಗ ಹಿ, ಶಿ, ಶಿ ಅಂದ್ರೆ ಅವಳು, ಇವಳು. ಇಟ್ ಅಂದ್ರೆ ಅದು, ಇದು. ಒಂದೇ ಇದ್ದಾಗ ಅಲ್ವಾ, ಒಂದೇ ಪ್ರಾಣಿ ಇದ್ದಾಗ, ಒಂದೇ ವಸ್ತು ಇದ್ದಾಗ. ಎಕ್ಸಾಂಪಲ್ ನಾವೀಗ ಇಟ್ ಈಸ್, ಇಟ್ ಈಸ್ ಎ ಕಪ್, ಇಟ್ ಈಸ್ ಎ ಕಪ್, ಇಟ್ ಈಸ್ ಎ ಮ್ಯಾಚ್ ಬಾಕ್ಸ್ ಅಂತ ಹೇಳ್ತೀವಲ್ವಾ. ಒಂದೇ ವಸ್ತು ಇದ್ದಾಗ ನಾವು ಇಟ್ ಅನ್ನೋದನ್ನ ನಾವು ಬಳಸ್ತೀವಿ. ನೆಕ್ಸ್ಟ್ ಈ ಯು, ಯು
ನೀನು ನೀವು ಯು ಅನ್ನೋದು ಸಿಂಗ್ಯುಲರ್ ಅಲ್ಲಿ ಬರುತ್ತೆ ಪ್ಲೂರಲ್ ಬರುತ್ತೆ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡು ಯು ಈಸ್ ಯೂಸ್ಡ್ ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್ ಯು ಅನ್ನೋದನ್ನ ಸಿಂಗ್ಯುಲರ್ ಆಗೂ ಬಳಸ್ತೀವಿ ಮತ್ತೆ ಪ್ಲೂರಲ್ ಆಗೂ ಸಹ ಬಳಸ್ತೀವಿ ಹಾಗಾದ್ರೆ ನಿಮಗೆಲ್ಲ ಈಗ ಇದನ್ನಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಯಾವ್ದಪ್ಪ ಪ್ರನೌನ್ಸ್ ಯಾವ್ದ್ಯಾವ್ದು ಅಂತ ಗೊತ್ತಾಯ್ತಲ್ವಾ ಹೇಳ್ತೀರಾ ನೀವು ಎಲ್ಲ ಪ್ರನೌನ್ಸ್ ಗಳನ್ನ ಹೇಳ್ತೀರಾ ಯಾವ್ದ್ಯಾವ್ದು ಗೊತ್ತಿದ್ಯಾ ಯಾವುದು ಐ ಐ ಅಂದ್ರೇನು ನಾನು ವಿ ವಿ ಅಂದ್ರೆ ನಾವು ನೆಕ್ಸ್ಟ್ ಯು ಯು ಅಂದ್ರೆ ನೀನು ಮತ್ತೆ ನೀವು ನೀನು ನೀವು ನೆಕ್ಸ್ಟ್ ದೇ ದೇ ಅಂದ್ರೆ ಅವರು ಅಲ್ಲಿ ಬಹಳ ಜನ ಆಟ ಆಡ್ತಾ ಇದ್ರು ಅಂದ್ರೆ ಅವಾಗ ದೇ ಆರ್ ಪ್ಲೇಯಿಂಗ್ ಅಂತ ಹೇಳ್ತೀವಿ ಅಲ್ವಾ ನೆಕ್ಸ್ಟ್ ಹೀ ಈಸ್ ಎ ಬಾಯ್ ಹೀ ಈಸ್ 5 ಇಯರ್ಸ್ ಓಲ್ಡ್ ಹಿಂಗೆ ಹೀ ಅಂದ್ರೆ ಅವನು ಹೀ ಈಸ್ ಮೈ ಫ್ರೆಂಡ್ ನೆಕ್ಸ್ಟ್ ಶೀ ಶೀ ಅಂದ್ರೆ ಶೀ ಈಸ್ ಎ ಗರ್ಲ್ ಶೀ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಶೀ ಈಸ್ ಗೋಯಿಂಗ್ ಟು ಸ್ಕೂಲ್ ಅವಳು ಸ್ಕೂಲಿಗೆ ಹೋಗ್ತಾಳೆ ಅಲ್ವಾ ಈ ತರ ಶೀ ಅಂದ್ರೆ ಅವಳು ಅವಳು ಅನ್ನೋದ್ರ ಹೆಸರಿನ ಬದಲಾಗಿ ನಾವು ಶಿ ಅನ್ನೋದನ್ನ ಬಳಸ್ತೀವಿ ಅಂಡ್ ಇಟ್ ಇಟ್ ಅಂತ ಅಂದ್ರೆ ಯಾವ್ದಾದ್ರು ವಸ್ತು ಅಥವಾ ಪ್ರಾಣಿ ಅನಿಮಲ್ ಬಗ್ಗೆ ನಾವು ಹೇಳುವಾಗ ಡಾಗ್ ಬಾಕ್ಸ್ ಲೌಲಿ ಅಂತ ಹೇಳ್ತೀವಲ್ಲ ಆಗ ಡಾಗ್ ಬದಲಾಗಿ ಇಟ್ ಅಂತ ಹೇಳ್ತೀವಿ ಇಟ್ ಈಸ್ ಇಟ್ ಇಟ್ ಹ್ಯಾವ್ ಫೋರ್ ಸಾರಿ ಇಟ್ ಹ್ಯಾಸ್ ಫೋರ್ ಲೆಗ್ಸ್ ಅದಕ್ಕೆ ನಾಲ್ಕು ಕಾಲಿದೆ ಅಲ್ವಾ ಆ ತರ ಹೇಳುವಾಗ ಪ್ರಾಣಿಗೆ ಏನಾದ್ರೂ ನಾವು ಹೇಳುವಾಗ ಅವಾಗ ಇಟ್ ಅನ್ನೋದನ್ನ ನಾವು ಬಳಸ್ತೀವಿ ಇಟ್ ಅಂತ ಹೇಳುವ ಇಟ್ ಅನ್ನೋದನ್ನ ನಾವು ಯಾವ್ದಾದ್ರು ವಸ್ತು ಅಥವಾ ಪ್ರಾಣಿ ಇದ್ದಾಗ ಇಟ್ ಹ್ಯಾಸ್ ಫೋರ್ ಲೆಗ್ಸ್ ಇಟ್ ಬಾರ್ಕ್ಸ್ ಲೌಡ್ಲಿ ಇದು ಬೋ ಜೋರಾಗಿ ಬೊಗಳತ್ತೆ ಅಲ್ವಾ ಆ ತರ ಇಟ್ ಗಾರ್ಡ್ಸ್ ಅವರ್ ಹೌಸ್ ಇದು ನಮ್ಮ ಮನೆಯನ್ನ ಕಾಯತ್ತೆ ಈ ತರ ಹೇಳುವಾಗ ಇಟ್ ಅನ್ನೋದನ್ನ ನಾವು ಬಳಸ್ತೀವಿ ಈಗ ನಿಮ್ಗೆ ಇದು ಸರ್ವನಾಮಗಳ ಬಗ್ಗೆ ಸಣ್ಣದಾಗಿ ಪರಿಚಯ ಮಾಡಿಕೊಟ್ಟಿದ್ದೀನಲ್ವಾ ಈಗ ನಿಮ್ಮ ಫ್ರೆಂಡ್ಸ್ ಪುಟ್ ಪುಟ್ಟ ಅಕ್ಕ ಅವರೆಲ್ಲ ಬಂದು ನಿಮಗೆ ಐ ಯು ಅದನ್ನೆಲ್ಲ ಹೇಗೆ ಅನ್ನೋದನ್ನ ಅವರು ಹೇಳಿ ತೋರಿಸ್ತಾರೆ ಆಯ್ತಾ ಥ್ಯಾಂಕ್ ಯು ಪುಟ್ಟ ಈಗ ಅಕ್ಕ ಅವ್ರನ್ನೆಲ್ಲ ಕರೆಯೋಣ ಅಲ್ವಾ ಲಿಖಿತಾ ಹೇಮಾ ಸಿದ್ಧಾರ್ಥ ಬರಿ ಹಾಯ್ ಫ್ರೆಂಡ್ಸ್ ಮೈ ನೇಮ್ ಇಸ್ ಹೇಮಾ ಹಾಯ್ ಫ್ರೆಂಡ್ಸ್ ಮೈ ನೇಮ್ ಇಸ್ ಲಿಖಿತಾ ಹಾಯ್ ಫ್ರೆಂಡ್ಸ್ ಮೈ ನೇಮ್ ಇಸ್ ಸಿದ್ಧಾರ್ಥ ಐ ಆಮ್ ನಿಲ್ಲು ಈಗ ಇವರೆಲ್ಲ ಏನು ಮಾಡ್ತಾರೆ ಐನ ಯಾವ ರೀತಿ ಯೂಸ್ ಮಾಡಬೇಕು ವಿ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡಬೇಕು ಸರ್ವನಾಮಗಳು ಪ್ರೊನೌನ್ಸ್ ಇದಾವಲ್ವಾ ಐ ವಿ ಯು ದೇ ಹೀ ಶೀ ಇಟ್ ಇವನ್ನೆಲ್ಲ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಈಗ ಇವರು ತೋರಿಸ್ಕೊಡ್ತಾರೆ ಆಯ್ತಾ ಫಸ್ಟ್ ಸಿದ್ಧಾರ್ಥ ಐ ಆಮ್ ಸಿದ್ಧಾರ್ಥ ಕೆ ಎಲ್ ಐ ಆಮ್ ಸಿದ್ಧಾರ್ಥ ಕೆ ಈಗ ನೋಡಿ ಅವನು ಅವನ ಹೆಸರು ಹೇಳುವಾಗ ನನ್ನ ಹೆಸರು ಐ ಅಂದ್ರೆ ನಾನು ಅಲ್ವಾ ನಾನು ಸಿದ್ಧಾರ್ಥ ಅಂತ ಹೇಳ್ಬೇಕಲ್ವಾ ಅವನು ಅವಾಗ ಏನ್ ಹೇಳ್ದ ಅವನು ಹೇಳು ಸಿದ್ಧಾರ್ಥ ಇನ್ನೊಂದ್ಸತಿ ಐ ಆಮ್ ಸಿದ್ಧಾರ್ಥ ಕೆ ಎಲ್ ಅವನ ಹೆಸರೇನು ಸಿದ್ಧಾರ್ಥ ಅಂತ ನೆಕ್ಸ್ಟ್ ಐ ಯು ಇನ್ ಶಿರಾಳಕೊಪ್ಪ ಈಗ ಅವಳು ಹೇಳ್ತಾ ಇದ್ದಾಳೆ ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ನಾನು ಅಂತ ಹೇಳುವಾಗ ಐ ಅಂತ ಹೇಳ್ತೀವಿ ನಾನು ಶಿರಾಳಕೊಪ್ಪದಲ್ಲಿ ಇದ್ದೀವಿ ವಾಸ ಮಾಡ್ತಾ ಇದ್ದೀವಿ ನಾವು ಶಿಕಾರಿಪುರದಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ ಐ ಲಿವ್ ಇನ್ ಶಿಕಾರಿಪುರ ಐ ಲಿವ್ ಇನ್ ಬ್ಯಾಂಗ್ಳೂರ್ ಐ ಲಿವ್ ಇನ್ ಮೈಸೂರ್ ನಿಮ್ದು ಯಾವ ಊರಿರತ್ತಲ್ವಾ ನಾನು ಅಂತ ಹೇಳುವಾಗ ಐ ಅನ್ನೋದನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಐ ಆಮ್ 10 ಇಯರ್ಸ್ ಓಲ್ಡ್ ಈಗ ನನಗೆ ಎಷ್ಟು ವರ್ಷ ಅಂತ ಹೇಳುವಾಗ ನನಗೆ 10 ವರ್ಷ ನನಗೆ 5 ವರ್ಷ ಅಂತ ಹೇಳುವಾಗ ಐ ಆಮ್ 5 ಇಯರ್ಸ್ ಓಲ್ಡ್ ಐ ಆಮ್ 7 ಇಯರ್ಸ್ ಓಲ್ಡ್ ಐ ಆಮ್ 6 ಇಯರ್ಸ್ ಓಲ್ಡ್ ಈಗ ಹೇಮಂಗೆ ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷ ಹೇಮಾ ಐ ಆಮ್ 10 ಇಯರ್ಸ್ ಓಲ್ಡ್ ಅವಳಿ
ಅವಳಿಗೆ ಈಗ 10 ವರ್ಷ ಆಗಿದೆ. ಅದಕ್ಕೆ ಅವಳು ಏನು ಹೇಳ್ತಾ ಇದ್ದಾಳೆ? ಐ ಆಮ್ 10 ಇಯರ್ಸ್ ಓಲ್ಡ್ ಅಂತ. ಐ ಅನ್ನೋದನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕಲಿತ್ವಿ. ಈಗ ಈಗ ವಿ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡಬೇಕು? ವಿ ಅಂದ್ರೆ ನಾವು ಅಂತ, ಐ ಅಂದ್ರೆ ನಾನು, ವಿ ಅಂದ್ರೆ ನಾವು. ಈಗ ಇಲ್ಲಿ ಮೂರು ಜನ ಇದಾರಲ್ವಾ, ಬಹಳ ಜನ ಇದಾರಲ್ವಾ, ಅವಾಗ ಏನ್ ಹೇಳ್ಬೇಕು? ಅವರು ವಿ ಅಂತ ಯೂಸ್ ಮಾಡಬೇಕು. ಸಿದ್ಧಾರ್ಥ, ವಿ ಆರ್ ಚಿಲ್ಡ್ರನ್, ನಾವೆಲ್ಲ ಮಕ್ಕಳು. ವಿ ಆರ್ ಚಿಲ್ಡ್ರನ್. ನೆಕ್ಸ್ಟ್ ವಿ ಗೋ ಟು ಸ್ಕೂಲ್ ಬೈ ಬಸ್, ನಾವೆಲ್ಲ ಬಸ್ ಅಲ್ಲಿ ಹೋಗ್ತೀವಿ. ಸ್ಕೂಲಿಗೆ ಬಸ್ಸಲ್ಲಿ ಹೋಗ್ತೀವಿ, ಸ್ಕೂಲಿಗೆ ಬಸ್ಸಿಗೆ ಬರ್ತೀವಿ, ಮನೆಗೆ ಹೋಗುವಾಗ ಬಸ್ಸಲ್ಲಿ ಹೋಗ್ತೀವಿ ಅಲ್ವಾ. ವಿ ಗೋ ಟು ಸ್ಕೂಲ್ ಬೈ ಬಸ್, ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ವಿ. ನೆಕ್ಸ್ಟ್ ವಿ ಆರ್ ಗುಡ್ ಫ್ರೆಂಡ್ಸ್, ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ಗಳು, ಸ್ನೇಹಿತರು. ನಾವೆಲ್ಲ ಗುಡ್ ಫ್ರೆಂಡ್ಸ್, ವಿ ಆರ್ ಗುಡ್ ಫ್ರೆಂಡ್ಸ್. ವಿ ಅಂದ್ರೆ ನಾವು ಅಂತ. ವಿನ ನಾವು ಬಹಳ ಜನ ಇರುವಾಗ ಉಪಯೋಗಿಸ್ತೀವಿ. ಬಹುವಚನಕ್ಕೆ ಸಿಂಗ್ಯುಲರ್, ಪ್ಲೂರಲ್ ಅಲ್ವಾ. ಸಿಂಗ್ಯುಲರ್ ಐ ಅನ್ನೋದು ಸಿಂಗ್ಯುಲರ್, ವಿ ಅನ್ನೋದು ಪ್ಲೂರಲ್. ನೆಕ್ಸ್ಟ್ ಯು, ಯು ಅನ್ನೋದನ್ನ ನಾವು ಸಿಂಗ್ಯುಲರ್ ಆಗೂ ಬಳಸ್ತೀವಿ, ಪ್ಲೂರಲ್ ಆಗೂ ಸಹ ಬಳಸ್ತೀವಿ. ಈಗ ಇಲ್ಲಿ ಲಿಖಿತ ಈಗ ಅವನ್ ಯಾರು ಅಂತ ಹೇಳ್ಬೇಕು. ನೀನು ಯಾರು ಅಂತ ಹೇಳೋದಕ್ಕೆ ಹೇಗೆ ಹೇಳ್ತಾಳೆ ನೋಡೋಣಂತೆ. ಯು ಆರ್ ಎ ಬಾಯ್, ಯು ಆರ್ ಎ ಗರ್ಲ್. ಆ ಈಗ ನೀನು ಹುಡುಗ ಅಂತ ಹೇಳ್ಬೇಕಲ್ವಾ, ಅವಾಗ ಯು ಆರ್ ಎ ಬಾಯ್, ಯು ಅಂದ್ರೆ ನೀನು ಅಂತ. ನೆಕ್ಸ್ಟ್ ದೇ, ದೇ ಅಂತ ಹೇಳುವಾಗ ಈಗ ನೋಡಿ, ಬಹಳ ಜನ ಆಟ ಆಡ್ತಾ ಇದ್ದಾರೆ, ಅಥವಾ ಬಹಳ ಜನ ಕುತ್ಕೊಂಡು ಓದ್ತಾ ಇದ್ದಾರೆ, ಅಥವಾ ಬೇರೆ ಏನೋ ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ, ಬಹಳ ಜನ ದೂರದಲ್ಲಾಗ್ಲಿ ಹತ್ರದಲ್ಲಾಗ್ಲಿ ಅವರು ಅಂತ ಹೇಳುವಾಗ ನಾವು ದೇ ಅನ್ನೋದನ್ನ ಉಪಯೋಗಿಸ್ತೀವಿ. ಇಲ್ಲಿ ದೇ ಆರ್ ಪ್ಲೇಯಿಂಗ್ ಅ ಬಾಲ್, ದೇ ಆರ್ ಪ್ಲೇಯಿಂಗ್ ಎ ಬಾಲ್. ಈಗ ಅವರಿಬ್ರು ಅವ್ರೇನ್ ಮಾಡ್ತಾ ಇದ್ದಾರೆ, ಅವರು ಬಾಲ್ ಆಟ ಆಡ್ತಾ ಇದ್ದಾರೆ. ಈಗ ಇಲ್ಲಿ ಈಗ ನೋಡಿ, ಈಗ ಇವರಿಬ್ರು ಏನ್ ಮಾಡ್ತಾ ಇದ್ದಾರೆ ನೋಡೋಣ ಇವಾಗ, ಆಯ್ತಾ. ಹೇಮಾ ಮತ್ತೆ ಲಿಖಿತ ಇಬ್ರು ಏನ್ ಮಾಡ್ತಾ ಇದ್ದಾರೆ ಸಿದ್ಧಾರ್ಥ? ದೇ ಆರ್, ದೇ ಆರ್ ರೀಡಿಂಗ್ ಎ ಬುಕ್ಸ್, ಆಯ್ತಾ. ದೇ ಆರ್ ರೀಡಿಂಗ್ ಎ ಬುಕ್ಸ್. ಇವ್ರು ಏನ್ ಮಾಡ್ತಾ ಇದ್ದಾರೆ? ಬುಕ್ ನ ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ ಅಂತ ಹೇಳುವಾಗ ಬಹಳ ಜನ ಇದ್ದಾರೆ ಅಲ್ವಾ, ಒಂದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಇರ್ಬೋದು. ಒಬ್ರೇ ಇದ್ರೆ ಸಿಂಗ್ಯುಲರ್ ಅಂತ ಹೇಳ್ತೀವಿ, ಒಬ್ರಿಗಿಂತ ಜಾಸ್ತಿ, ಒಂದ್ ವಸ್ತುಗಿಂತ ಜಾಸ್ತಿ ಇದ್ದಾಗ ನಾವು ಪ್ಲೂರಲ್ ಅಂತ ಹೇಳ್ತೀವಿ. ದೇ ಆರ್ ರೀಡಿಂಗ್ ಎ ಬುಕ್ಸ್. ನೆಕ್ಸ್ಟ್ ಶೀ, ಶೀ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಸಿದ್ಧಾರ್ಥ? ಶಿ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಈಗ ಸಿದ್ಧಾರ್ಥ ಹೇಳ್ತಾನೆ, ಆಯ್ತಾ. ಈಗ ಅವಳು ಯಾರು ಅಂತ ಹೇಳ್ಬೇಕಲ್ಲ ಸಿದ್ಧಾರ್ಥ, ನೀನು ಯಾರವಳು? ಶಿ ಇಸ್ ಎ ಗರ್ಲ್. ಗರ್ಲ್, ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಲ್ವಾ. ಅವಳು ಹುಡುಗಿ, ಅವಳು ನನಗೆ ತುಂಬಾ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅವಳು ನನಗೆ ಅಂತ. ಶಿ ಇಸ್ ಎ ಗರ್ಲ್, ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್, ಒಳ್ಳೆಯ ಗೆಳತಿ ಅಂತ. ನೆಕ್ಸ್ಟ್ ಲಿಖಿತ ಹೇಳಿದ, ಹಿ ಇಸ್ ಎ ಬಾಯ್. ಅಲ್ಲ, ಆ ಕಡೆ ನೋಡು, ಹಿ ಇಸ್ ಎ ಬಾಯ್, ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್, ಹಿ ಇಸ್ ಮೈ ಬ್ರದರ್ ಅಲ್ವಾ. ಹಿ ಇಸ್ ಮೈ ಬ್ರದರ್. ಏನಿಸುತ್ತೆ ಹೇಳು? ಹಿ ಇಸ್ ಮೈ ಬ್ರದರ್, ಹಿ ಇಸ್ ಮೈ ಬ್ರದರ್. ಹಿ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ. ಹಿ ಇಸ್ ಎ ಬಾಯ್, ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್, ಹಿ ಇಸ್ ಮೈ ಬ್ರದರ್, ಹಿ ಇಸ್ ಮೈ ಅಂಕಲ್, ಹೀಗೆ ಯಾವ್ದಾದ್ರು ಆಯ್ತು ನಮಗೆ ಅವರು ಯಾವ ರೀತಿ ಸಂಬಂಧ ಇದೆ ಅಂತ ಹೇಳುವಾಗ, ಹಿ ಇಸ್ ಮೈ ಕ್ಲೋಸ್ ಫ್ರೆಂಡ್, ಹಿ ಇಸ್ ಮೈ ಫಾದರ್, ಹಿ ಇಸ್ ಮೈ ಅಂಕಲ್, ಹಿ ಇಸ್ ಮೈ ಫ್ರೆಂಡ್. ಈ ತರ ನಾವು ಯಾವ್ದನ್ನಾದ್ರೂ ನಾವು ಹೇಳ್ಬೋದು. ಹಿ ಅಂದ್ರೆ ಅವನು ಅಥವಾ ಅವರು, ಎರಡಕ್ಕೂ ನಾವು ಹಿ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಶಿ ಅನ್ನೋದು ಅಷ್ಟೇನೆ, ಅವರು ಅವಳು ಅಂತ ಹೇಳುವಾಗ
My book. It is my book. It is my stick. It is my pencil. ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಪರಿಚಯ ಮಾಡಿಕೊಡುವಾಗ, ವಸ್ತುವನ್ನು ತೋರಿಸುವಾಗ ನಾವು ಇಟ್ ಅನ್ನೋದನ್ನ ಉಪಯೋಗಿಸ್ತೀವಿ. ಅಥವಾ ಪ್ರಾಣಿಗಳನ್ನ ನಾವು ಹೇಳುವಾಗ, ಪ್ರಾಣಿಗಳ ಬಗ್ಗೆ ಹೇಳುವಾಗ ಇಟ್ ಅನ್ನೋದನ್ನ ನಾವು ಬಳಸ್ತೀವಿ. ಈ ರೀತಿ ಪ್ರೊನೌನ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವರೆಲ್ಲರೂ ನಮಗೆ ಕಲಿಸ್ಕೊಟ್ಟಿದ್ದಾರಲ್ವಾ. ಎಲ್ಲರಿಗೂ ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್.